ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಅವಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡೋಣ. ಬನ್ನಿ, ಈ ವಿಡಿಯೋ ಬಂದುಬಿಟ್ಟು ಜನವರಿ 22, 2024 ಅಂದರೆ ಅಯೋಧ್ಯೆಯಲ್ಲಿ ರಾಮ ಜನ್ಮ ತಾಳಿದ ಅಂಥ ದಿನ. ಹಿಂದೂಗಳು ಈ ದಿನಕ್ಕೋಸ್ಕರ 500 ವರ್ಷಗಳಿಂದ ಕಾದಂತಹ ದಿನ ಈಗಳಿಗೆ ಇವತ್ತು ಕೂಡಿ ಬಂದಿದೆ ಅಂತ ಹೇಳ್ಬೋದು. ಅದು ಅವತ್ತಿನ ದಿನವೂ ಎಲ್ಲರೂ ಹಬ್ಬ ರೀತಿ ಆಚರಿಸಿದರು. ದೇವಸ್ಥಾನಗಳಲ್ಲೂ ಅಷ್ಟು ತುಂಬ ವಿಜೃಂಭಣೆಯಿಂದ ತುಂಬ ಗ್ರ್ಯಾಂಡಾಗಿ ಆಚರಿಸಿದರು. ಪಾನಕ ಎಲ್ಲರಿಗೂ, ಹೋದವರಿಗೆ ಮಜ್ಜಿಗೆ ಕೋಸಂಬರಿ ಪ್ರಸಾದ ಎಲ್ಲ ವಿತರಿಸಿದರು. ನಾವು ಕೂಡ ಮನೆಯಲ್ಲಿ ಬೇಗ ಇದ್ದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ನಾನು ಮನೆಯಲ್ಲಿ ಪಾನಕ ಮತ್ತು ಕೋಸಂಬರಿನ ಮಾಡಿದ್ದೆ. ರಾಮನವಮಿಯಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಇವತ್ತು ಕೂಡ ಮಾಡಿದ್ವಿ. ರಾಮ ನನಗೆ ಏನಕ್ಕೆ ವಿಶೇಷ ಅಂದರೆ, ನಾನು ಹುಟ್ಟಿದಾಗಿನಿಂದ ರಾಮನ ಪೂಜೆ ಮಾಡ್ಕೊಂಡು ಬಂದಿದ್ದು. ಅಂದರೆ ನನ್ನ ತಾಯಿ ಮನೆಯಲ್ಲಿ ಊರಿನಲ್ಲಿರೋದು ರಾಮನ ದೇವರು. ಅಂದರೆ ಪ್ರತಿ ಶನಿವಾರನೂ ವಿಶೇಷ ಪೂಜೆ ನಡೆಯುತ್ತೆ. ಪ್ರತಿ ಶನಿವಾರನೂ ಚಿಕ್ಕದ್ರಿಂದನೂ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಆಮೇಲೆ ರಾಮನವಮಿಯಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ. ಮೊದಲನೇ ದಿನ ಬಂದುಬಿಟ್ಟು ಕೆಂಡೋತ್ಸವ, ನೆಕ್ಸ್ಟ್ ಡೇ ಬಂದುಬಿಟ್ಟು ರಥೋತ್ಸವ. ತುಂಬ ವಿಜೃಂಭಣೆ, ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ತುಂಬ ನಂಬಿಕೆ ಇರುವಂತಹ ದೇವರು ಅಂತಲೇ ಹೇಳ್ಬೋದು. ನಮ್ಮೂರಿನ ಜನರು ದೇವರು ಅಂದರೆ ತುಂಬಾ ಭಕ್ತಿ ಭಯ ಭಕ್ತಿಯಿಂದ ಇದ್ದಾರೆ. ದೇವರು ಕೂಡ ಹಾಗೇ ತುಂಬ ಚೆನ್ನಾಗಿ ಎಲ್ಲರನ್ನೂ ಇಟ್ಟಿದ್ದಾನೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಅಜ್ಜಿಯವರೆಲ್ಲ ಹೇಳೋರು ಅಂದರೆ ಅವ್ರುಗಳೇ ಹಿಂದಿನವರೆಲ್ಲ ಹೇಳೋರಂತೆ. ಅಂದರೆ ಇದು ಸುಳ್ಳೋ ನಿಜಾನ ನನಗೂ ಗೊತ್ತಿಲ್ಲ, ಆದರೆ ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಹೇಳೋರು, ಹಿಂದಿನವರೆಲ್ಲ ಹೇಳ್ತಾ ಇದ್ರು ಅಂತ. ಏನಪ್ಪ ಅಂದರೆ, ಹಿಂದೆ ರಾಮ ವನವಾಸದಲ್ಲಿದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರಲ್ವ, ಆವಾಗ ಬಂದು ರಾಮ ಲಕ್ಷ್ಮಣ ಸೀತೆ ಎಲ್ಲ ಹೋಗೋ ದಾರಿನಲ್ಲಿ ನಮ್ಮೂರು ಸಿಕ್ತಂತೆ. ಆವಾಗ ಅಲ್ಲಿ ಸ್ವಲ್ಪ ಕೂತ್ಕೊಂಡಿದ್ರಂತೆ. ಆವಾಗ ಸೀತೆಗೆ ತುಂಬ ಬಾಯಾರಿಕೆ ಆಯಿತು, ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಅಂತ. ಆವಾಗ ರಾಮ ಬಂದುಬಿಟ್ಟು ಒಂದು ಬಾಣ ಹೊಡೆದ್ರಂತೆ. ಆ ಬಾಣ ಹೋಗಿ ಎಲ್ಲಿ ಬಿತ್ತೋ ಅಲ್ಲಿ ಕೊಳವೆ ಬಾವಿ ಒಂದು ಉದ್ಭವ ಆಯಿತು. ಅಂದರೆ ನೀರು ಚಿಮ್ಸಿ ಬಂದಂತೆ. ಆ ಕೊಳವೆ ಬಾವಿ ಅಂದರೆ ಅದನ್ನೇ ಇವಾಗ ತುಂಬ ದೊಡ್ಡ ಕಲ್ಯಾಣಿ ಮಾಡಿದ್ದಾರೆ. ಆ ಕಲ್ಯಾಣಿ ಬಂದುಬಿಟ್ಟು ರಾಮನ ದೇವಸ್ಥಾನ ಇದೆಯಲ್ಲ, ಆ ರಾಮನ ದೇವಸ್ಥಾನ ಎದುರುಗಡೆನೇ ಸ್ಟ್ರೈಟಾಗಿ ಇದೆ. ಒಂದು 200 ಮೀಟ್ರ್ ಅಷ್ಟು ದೂರದಲ್ಲಿ ಇದೆ. ತುಂಬ ಚೆನ್ನಾಗಿ ಇದೆ ಕಲ್ಯಾಣಿ. ಮತ್ತು ದೇವಸ್ಥಾನವೂ ಅಷ್ಟೇ, ಬಂದುಬಿಟ್ಟು ತುಂಬ ಹಳೆ ದೇವಸ್ಥಾನ, ಪುರಾತನವಾದಂತಹ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಅಲ್ಲಿ ಕೇಶವ ದೇವರು ಇದೆ, ರಾಮನ ದೇವರ ರಾಮ ಲಕ್ಷ್ಮಣ ಸೀತೆ ದೇವರು ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆಯೇ ರಾಮನ ದೇವಸ್ಥಾನ ಎದುರುಗಡೆ ಅಂದರೆ ಕಲ್ಯಾಣಿ ಪಕ್ಕ ಆಂಜನೇಯನ ದೇವಸ್ಥಾನವೂ ಕೂಡ ಇದೆ. ಆಂಜನೇಯ ದೇವಸ್ಥಾನ ಹಾಗೆ ಅದರ ಪಕ್ಕದಲ್ಲೇ ಮತ್ತು ಈಶ್ವರ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಯಾವಾಗಲಾದರೂ ನಿಮಗೆ ಖಂಡಿತ ತೋರಿಸ್ತೀನಿ ಅದನ್ನು. ಎಲ್ಲ ಪುರಾತನವಾದಂತಹ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಕೇವಲ ರಾಮ ಅಲ್ಲ, ನಮಗೆ ಗೊತ್ತಿಲ್ಲದೇ ಜೊತೆಗೆ ಆಂಜನೇಯನೂ ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಅಂದರೆ, ನಾವು ಮೋಸ್ಟ್ಲಿ ಕಾಲೇಜ್ ಪಿ ಯು ಸಿ ಓದಬೇಕಾದ್ರೆ ಅನಿಸುತ್ತೆ. ನಮ್ಮ ಜೊತೆಯಲ್ಲಿ ಕಾಲೇಜಿಗೆ ಹೋಗೋ ಹುಡುಗಿಯರೆಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ಹಾಸನಲ್ಲಿ ಮಾರ್ಕೆಟ್ ಒಳಗಡೆ ಒಂದು ತುಂಬ ಹಳೇದಾದಂತಹ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ಶನಿವಾರ ಎಳ್ಳು ಬತ್ತಿ ಹಚ್ಚಿರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅವರೆಲ್ಲ ಹಚ್ಚೋರು, ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಹಾಗಾಗಿ ಆಂಜನೇಯನ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಡಿಗ್ರಿ ಬಂದಾಗ ನೆಕ್ಸ್ಟು ಅದು ಹೆಂಗೂ ಗೊತ್ತಿಲ್ಲದಂಗೆ ಮತ್ತೆ ನಾನು ರಾಘವೇಂದ್ರ ಸ್ವಾಮಿನ ಪೂಜಿಸೋಕ್ಕೆ ಶುರು ಮಾಡಿದೆ. ರಾಘವೇಂದ್ರ ಸ್ವಾಮಿನ ಈಗಲೂ ಅಷ್ಟು ಪ್ರತಿ ಗುರುವಾರ ಹೋಗ್ತೀನಿ. ರಾಘವೇಂದ್ರ ಸ್ವಾಮಿ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ರಾಮನ ಭಕ್ತರಾಗಿರ್ತಾರೆ. ಹೀಗೆ ಜರ್ನಿ ಆಗಿತ್ತು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.